ಭಕ್ತಿ ಪುರಸ್ಸರಾತ್ ನಮಾಮ್ಯಹಂ 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 ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಪರಶಿವನ ಪರಾವತಾರಿ ನಿಗಮಾಗಮ ಸಮನ್ವಯ ಸೂತ್ರಿ ಅನಂತ ಕಲ್ಯಾಣಗುಣ ವಿಭೂಷಿತರು ಗುರುಕುಲ ಭಾಸ್ಕರರು ಶಿವಾವತಾರಿಗಳು ವಿದ್ಯಾಸುಸನ್ಮೂರ್ತಿಗಳಾದ ಜಗದ್ಗುರು ಸಿದ್ಧಾರೂಢ ಯತಿರಾಜನ ಶ್ರೀಪಾದ ಪದ್ಮಗಳಿಗೆ ಪುಣಮಟ್ಟು ಮೌನಮಣಿಗಳು ಸ್ಥಿತಪ್ರಜ್ಞರು ಬ್ರಹ್ಮವಿದ್ದು ವರಿಷ್ಠರಾದ ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ನತಮಸ್ತಕನಾಗಿ ಈ ಕ್ಷೇತ್ರದ ಅಧಿಷ್ಠಾತೃ ದೇವತೆ ಅಂಬಾ ಪರಮೇಶ್ವರಿಯ ಶ್ರೀಚರಣಾರವಿಂದಗಳಿಗೆ ವಂದಿಸಿ ಶಿವಯೋಗಿತ್ರಯರ ಪವಿತ್ರ ಪಾದಾರವಿಂದಗಳಿಗೆ ದಂಡವತ್ತ ನಮನಗಳನ್ನು ಸಮರ್ಪಣೆ ಮಾಡಿ ವಿಶ್ವಶಾಂತಿಗಾಗಿ ಮಾನವಾತ್ಮೋದ್ಧಾರಾರ್ಥವಾಗಿ ಹಮ್ಮಿಕೊಂಡಿರುವ 84ನೇ ಜಗದ್ಗುರು ಅಪ್ಪಾಜಿಯವರ ಜಯಂತ್ಯುತ್ಸವ ಹಾಗೂ 54ನೇ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ತು ಶಿವಯೋಗೀಶ್ವರ ಮಹಾರಥೋತ್ಸವ ರಜತ ರಥೋತ್ಸವ ಭಕ್ತಾದಿಗಳ ಭಕ್ತಿ ನಾಣ್ಯಗಳ ತುಲಾಭಾರ ಕಾರ್ಯಕ್ರಮ ಗಣ್ಯಮಾನ್ಯರಿಗೆ ಸತ್ಕಾರ ಸಮಾರಂಭ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶಾಂತಮೂರ್ತಿಗಳು ಮಾತೃಹೃದಯದ ಮಹಾಂತರು ಓಂಕಾರ ಸ್ವರೂಪ ಸದ್ಗುರು ಸಮರ್ಥ ಸತ್ಯಾರ್ಥ ನಿಧಿಗಳು 54 ವರ್ಷಗಳ ಪರ್ಯಂತರವಾಗಿ ಪುರ ಪಟ್ಟಣ ಹಳ್ಳಿಗಳನ್ನು ಸಂಚರಿಸಿ ಪಾದಮಂಡಿಟ್ಟ ನೆಲದಲ್ಲಿ ವೇದಾಂತ ಪರಿಷತ್ತುಗಳನ್ನು ಮಾಡಿ ಶ್ರೀಮನ್ ನಿಜೂನ ಶುಭಯೋಗದ ಶಾಸ್ತ್ರದ ತಿರುಳನ್ನು ಅರುಹುತ್ತ ಒಂದಾಗಿ ಮಾಡಲಿ ವಿಶ್ವಶಾಂತಿಯನ್ನು ಪಡೆಯಿರಿ ಎಂಬ ದಿವ್ಯ ಸಂದೇಶವನ್ನು ಸಾರಿದ ದೇಶಿಕೋತ್ತಮರು ಗುರು ಸಾರ್ವಭೌಮರಾದ ನಾರಾಧ್ಯ ದೈವ ಜಗದ್ಗುರು ಶ್ರೀ ಶಿವಾನಂದ ಭಾರತೀ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳನ್ನು ಎಲ್ಲ ಶಿರರ ಅರಮನೆಯಲ್ಲಿ ದರ್ಶಿಕೊಂಡು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸುಬ್ರಹ್ಮಣ್ಯ ಮಹಾಸ್ವಾಮೀಜಿಯವರ ಶ್ರೀಕರಣಾರವಿಂದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ವಿದ್ಯಾನಂದ ಭಾರತೀ ಮಹಾಸ್ವಾಮೀಜಿಯವರನ್ನೇ ಮೊದಲುಗೊಂಡು ಬ್ರಹ್ಮ ವೇದಿಕೆ ಮೇಲೆ ಸುಖಾಸೀನರಾಗಿರುವ ಸಮಸ್ತ ಬ್ರಹ್ಮವೇತ್ತರ ಬ್ರಹ್ಮವಾದಿನಿ ಮಾತಾಜಿಯವರೆಲ್ಲರ ಚರಣಾರವಿಂದಗಳಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗತಕ್ಕಂಥ ದೈವಾಂಶ ಸಂಭೂತರಾದ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಗಂಧರ್ವ ವಂಶ ಸಂಭೂತರಾದ ಎಲ್ಲ ಕಲಾವಿದರಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಬಹು ಸುಂದರವಾಗಲ್ಪಟ್ಟಂತಹ ಒಂದು ಚಿಂತನದ ವಿಷಯವನ್ನು ಪೂಜ್ಯರು ಇಟ್ಟುಕೊಂಡಿದ್ದಾರೆ. ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು ಸಕಲ ಸುತ್ಯಾಗಮ ಸುಧಾ ಸಾಗರರು ಅರಮನೆಯನ್ನು ಬಿಟ್ಟು ಗುರುಮನೆಯನ್ನು ಸೇರಿ ಗುರುಬೋಧೆಯ ಪರಾತ್ಪರ ಒಪ್ಪ ಚಿತ್ತೆ ತನ್ನ ಇರು ಎಂದು ಗುರುವಿಂದರಿಂದ ಶ್ರೀಮನ್ ನಿಜಗುರು ಸುಭಗಳಿಂದ ನಡೆಸಲ್ಪಟ್ಟಿರುವ 6 ಕೃತಿಗಳಲ್ಲಿ ಮೇರು ಕೃತಿ ಕೈವಲ್ಯ ಪದ್ಧತಿ ನೀತಿ ಕೈಲಚರಣ ಸ್ಥಳದ 14ನೇ ಪಠ್ಯದ ಒಂದು ಚರಣ ಹಿತವಾವುದು ಇದು ಪ್ರಶ್ನೋತ್ತರ ರೂಪವಾಗಿಪಟ್ಟಂತಹ ಪದ್ಯದಲ್ಲಿ ಬರತಕ್ಕಂಥ ಒಂದು ವಾಕ್ಯ ಹಿತವಾವುದು ಇಹ ಪರಗಳು ಬದುಕಿರುವ ಪರ್ಯಂತರವಾಗಿ ಏನೋಕದಲ್ಲೂ ನಾವು ಸುಖವಾಗಿರಬೇಕು ದೇಹ ಬಿಟ್ಟ ನಂತರ ಪರಲೋಕದಲ್ಲಿಯೂ ನಾವು ಸುಖವಾಗಿರಬೇಕು ಉಭಯ ಲೋಕಗಳಲ್ಲಿ ನಾವು ಸುಖವಾಗಿರಬೇಕಾದ್ರೆ ಅದು ಯಾವುದರಿಂದ ಅಂತ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಉತ್ತರ ಬಂದರು ಯಾರು ಧರ್ಮದಲ್ಲಿ ಧರ್ಮ ಕಾರ್ಯದಲ್ಲಿ ರತಿ ಅಂದರೆ ಪ್ರೀತಿ ಉಳ್ಳವರಾಗಿ ದೇಹವನ್ನು ಸತ್ಕರ್ಮಗಳಿಗಾಗಿ ವಾಣಿಯನ್ನು ಸತ್ತು ವಚನಗಳಿಗಾಗಿ ಮನಸ್ಸನ್ನು ಸತ್ತು ಚಿಂತನೆಗಾಗಿ ಈ 3 ಕರಣಗಳನ್ನು ಯಾರು ಬಳಸುತ್ತಾರೆಯೋ ಅವರಿಂದ ಧರ್ಮದ ಉತ್ಪತ್ತಿ
ಆ ಪುಣ್ಯದ ಉತ್ಪತ್ತಿ, ಆ ಧರ್ಮ, ಆ ಪುಣ್ಯ ನಮಗೆ ಏಳೋಕದಲ್ಲಿ ಪರಲೋಕದಲ್ಲಿ ಉಭಯ ಲೋಕಗಳಲ್ಲಿಯೂ ನಮಗೆ ಸುಖವನ್ನು ಕೊಡುವುದರ ಜೊತೆಗೆ ನಿಷ್ಕಾಮ ಕರ್ಮದಿಂದ ಆ ಪುಣ್ಯವನ್ನು ಆಚರಿಸಿದರೆ ಅಂತಃಕರಣ ಶುದ್ಧಿತ್ವ ಜ್ಞಾನ ಪ್ರಾಪ್ತಿಯಾಗಿ ಜೀವನ್ಮುಕ್ತಿಯ ಲಕ್ಷಣ ಆನಂದವೂ ಕೂಡ ಪ್ರಾಪ್ತಿಯಾಗುತ್ತದೆ ಅನ್ನತಕ್ಕಂತ ಭಾವವನ್ನು ಒಳಗೊಂಡಿರತಕ್ಕಂತ ಈ ವಿಚಾರಧಾರೆಯನ್ನ ಎಲ್ಲ ಪೂಜ್ಯರು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಸಂಪೂಜ್ಯರನ್ನು ಕಳಕಳಿಯ ಒಂದು ವಿನಂತಿ ಪ್ರಾರ್ಥನೆ. ಇವತ್ತು ಅನೇಕ ನಮ್ಮ ಕಾರ್ಯಕ್ರಮಗಳು ಇರುವುದರಿಂದ ತಮಗೆ ಕೊಟ್ಟಿರತಕ್ಕಂತ ಸಮಯದಲ್ಲಿ ತಮ್ಮ ಪ್ರವಚನವನ್ನ ಸಭೆಗೆ ಮಂಡಿಸಿ ಎಲ್ಲ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರಪ್ರಥಮವಾಗಿ ಈ ವಿಚಾರಧಾರೆಯನ್ನ ಕುರಿತು ಪರಮ ಪೂಜ್ಯ ಶ್ರೀ ಅದ್ವೈತಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢ ಮಠ ನೆಗಿನಾಳ ಪೂಜ್ಯರು ತಮ್ಮ ಪ್ರವಚನ ಸ್ವಾಮಿಗಳು